ಕ್ವೀನ್ ರಚಿತಾ ರಾಮ್ ಸ್ಯಾಂಡಲ್ವುಡ್ ನಿಂದ ಟಾಲಿವುಡ್ ಗೆ ಆರಿರುವ ವಿಷಯ ಗೊತ್ತೇ ಇದೆ. ಕನ್ನಡದಲ್ಲಿ ಸ್ಟಾರ್ ನಟರ ಜೊತೆಗೆ ತೆರೆ ಹಂಚಿಕೊಂಡಿರುವ ರಚಿತಾ ಸಿಕ್ಕಾಪಟ್ಟೆ ಆಸ್ತಿ ಮಾಡಿಕೊಂಡಿರಬೇಕು ಅಂತ ನೋಡುಗರಿಗೆ ಅನಿಸುತ್ತೆ ಅಲ್ವಾ? ಹೌದು, ಅವರು ಈಗ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮಿ ಅಂತ ಅಂತಿದ್ದಾರೆ. ಹಾಗಾದರೆ ಅವರಿಗೆ ಸಿಕ್ಕಿರುವ ಹೊಸ ಪ್ರಾಪರ್ಟಿ ಆದರೂ ಯಾವುದು? ಏಕೆ ಅವರು ಈಗ ಬಹಿರಂಗವಾಗಿ ಹೇಳಿಕೊಳ್ಳುತ್ತಿದ್ದಾರೆ ಅಂತ ನಾವಿವತ್ತು ನೋಡೋಣ. ಸ್ಯಾಂಡಲ್ವುಡ್ ನಂತರ ಟಾಲಿವುಡ್ ನಲ್ಲಿ ಖಾತೆ ತೆರೆದಿರುವ ರಚಿತಾ ರಾಮ್ ಅವರ ಮೊದಲ ತೆಲುಗು ಚಿತ್ರ ಸೂಪರ್ ಮಚ್ಚಿ. ಈ ಸಿನಿಮಾಗೆ ಈ ಹಿಂದೆಯೇ ಟೈಟಲ್ ಫಿಕ್ಸ್ ಆಗಿತ್ತು, ಆದರೆ ಈಗ ಟೈಟಲ್ ಬದಲಾಗಿದೆಯಂತೆ. ಅದೇ ಟೈಟಲ್ ಹೆಸರೇ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮಿ. ಸ್ಯಾಂಡಲ್ವುಡ್ ನಲ್ಲಿ 6 ವರ್ಷಗಳಿಂದ 15 ಚಿತ್ರಗಳಲ್ಲಿ ಮಿಂಚಿರುವ ರಚಿತಾ ರಾಮ್ ಈಗ ಟಾಲಿವುಡ್ ನಲ್ಲಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮಿ ಸಿನಿಮಾದಲ್ಲಿ ಮೀನಾಕ್ಷಿ ಎಂಬ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಪುಲಿವಾಸು ನಿರ್ದೇಶಿಸುತ್ತಿರುವ ಈ ಚಿತ್ರಕ್ಕೆ ಈಗ ಇಟ್ಟಿರುವ ಟೈಟಲ್ ಫಿಕ್ಸ್ ಆಗಿದೆ. ರಚಿತಾ ರಾಮ್ ಅಭಿನಯಿಸಲಿರುವ ಈ ತೆಲುಗು ಸಿನಿಮಾ ಕನ್ನಡಕ್ಕೂ ಡಬ್ ಆಗಲಿದೆಯಂತೆ. ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅಳಿಯ ಕಲ್ಯಾಣ್ ದೇವ್ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ. ಕಲ್ಯಾಣ್ ದೇವ್ ಈಗಾಗಲೇ ತೆರೆ ಕಂಡಿರುವ ವಿಜೇತ ಚಿತ್ರದ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಕಲ್ಯಾಣ್ ದೇವ್ ಹಾಗೂ ರಚಿತಾ ರಾಮ್ ಜೊತೆಗೆ ಬಾಲಿವುಡ್ ನಟಿ ರಿಯಾ ಚಕ್ರವರ್ತಿ ಸಹ ನಟಿಸುತ್ತಿದ್ದಾರಂತೆ. ಈಗಾಗಲೇ ಹೈದರಾಬಾದಿನಲ್ಲಿ ಚಿತ್ರೀಕರಣ ಆರಂಭವಾಗಿದ್ದು ಮುಂದಿನ ವರ್ಷ ಬೇಸಿಗೆ ಕಾಲದಲ್ಲಿ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ.